ಫ್ರೆಂಡ್ಸ್, ವೆಲ್ಕಮ್ ಟು ಯುನಿಕ್ ಗ್ಲೋಬಲ್ ನೆಟ್ವರ್ಕ್. ಇವತ್ತಿನ ವಿಡಿಯೋಲ್ಲಿ DCET 2023 ರಿಸಲ್ಟ್ ಎರರ್ಸ್ ಯಾವಾಗ ಸಾಲ್ವ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಷ್ಟು ಕಾಪೀಸ್ ಅಟೆಸ್ಟೇಷನ್ ಮಾಡಿಸ್ಬೇಕು, ಹಾಲ್ ಟಿಕೆಟ್, ಆಧಾರ್ ಕಾರ್ಡ್ ಮತ್ತೆ DCET ರಿಸಲ್ಟ್ ಶೀಟ್ ಮೇಲೆ ನಾವು ಅಟೆಸ್ಟೇಷನ್ ಮಾಡಿಸ್ಬೇಕಾ ಬೇಡವಾ, ನಿಮ್ಮ ಹಾಲ್ ಟಿಕೆಟ್ ಕಳೆದೋಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನ್ ಮಾಡಬೇಕು. ಇನ್ ಕೇಸ್ ಇವಾಗ ನಾನು ಎಲ್ಲ ಡಾಕ್ಯುಮೆಂಟ್ಸ್ಗೂ ಅಟೆಸ್ಟೇಷನ್ ಮಾಡಿಸಿದ್ದೀನಿ, ಬಟ್ ಯಾವ್ದಾದ್ರು ಒಂದು ಸಿಂಗಲ್ ಡಾಕ್ಯುಮೆಂಟಿನ ಒಂದು ಅಟೆಸ್ಟೇಷನ್ ಮಿಸ್ ಆಗಿದೆ, ಅದಾದ್ಮೇಲೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅಟೆಸ್ಟೇಷನ್ ಮಾಡಿಸ್ಬೇಕಾ ಬೇಡವಾ ಅನ್ನೋದು ಡೌಟ್ ಇತ್ತು. ಲಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗೋಗ್ಬಿಟ್ಟು ಹೊಸ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಏನು ಮಾಡಬೇಕು? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ನಾನು ಈ ಎಲ್ಲ ಡೌಟ್ಸ್ನ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ ಆ್ಯಂಡ್ ಈ ಎಲ್ಲ ಡೌಟ್ಸಿನ ಒಂದು ಸೊಲ್ಯೂಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ, ಬಿಫೋರ್ ಸ್ಟಾರ್ಟಿಂಗ್ ನಮ್ಮ ವಿಡಿಯೋನ ನೀವು ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಡೌಟ್ ನಂಬರ್ ಒನ್, ರಿಸಲ್ಟ್ ಎರರ್ಸ್ ಎಲ್ಲ ಯಾವಾಗ ಅಪ್ಡೇಟ್ ಆಗ್ಬೋದು? ಫ್ರೆಂಡ್ಸ್, ನಿಮ್ಮ ಒಂದು DCET ರಿಸಲ್ಟಿನ ಒಂದು ಎರರ್ಸ್ ಈ ವೀಕಲ್ಲಿ ಅಪ್ಡೇಟ್ ಆಗ್ಬೋದು. ಇನ್ ಕೇಸ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮಗೆ ಡೈರೆಕ್ಟ್ ಆಗಿ ಇವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ನಿಮ್ಮ ಎಲ್ಲ ಎರರ್ಸ್ನ ಇವರು ಸಾಲ್ವ್ ಮಾಡ್ಕೊಳ್ತಾರೆ. ಡೌಟ್ ನಂಬರ್ ಟು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ? ಫ್ರೆಂಡ್ಸ್, ರೂಮರ್ಸ್ ಪ್ರಕಾರ ಕೆಇ ಅವರು ನೆಕ್ಸ್ಟ್ 2 ಡೇಸ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಪ್ಷನ್ ಎಂಟ್ರಿ ಅಂಡ್ ನೆಕ್ಸ್ಟ್ ಪ್ರೊಸೀಜರ್ಸ್ ಬಗ್ಗೆ ಇವರು ಒಂದು ಸರ್ಕ್ಯುಲರ್ ನ ಬಿಡ್ಬೋದು ಅಂತ ಹೇಳ್ಬಿಟ್ಟು ರೂಮರ್ಸ್ ಇದೆ. ಇನ್ ಕೇಸ್ ಏನಾದರೂ ನೆಕ್ಸ್ಟ್ 2 ವರ್ಕಿಂಗ್ ಡೇಸ್ ಅಲ್ಲಿ ಇವರು ಏನಾದರೂ ಬಿಟ್ಟಿಲ್ಲ ಅಂತಂದ್ರೆ ನಾವು ಒಫಿಷಿಯಲ್ ಸರ್ಕ್ಯುಲರ್ಗೆ ವೈಟ್ ಮಾಡಬೇಕಾಗುತ್ತೆ. ಡೌಟ್ ನಂಬರ್ 3, ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಅಲ್ಲಿ ನಾವು ಎಷ್ಟು ಸೆಟ್ಸ್ ಆಫ್ ಅಟೆಸ್ಟೆಡ್ ಕಾಪೀಸ್ನ ಕ್ಯಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಡೌಟ್ ಇದೆ. ಫ್ರೆಂಡ್ಸ್, ನನ್ನ ಪ್ರಕಾರ ಕೆಇಎಗೆ ಒಂದು ಕಾಪಿ, ನಿಮಗೆ ಒಂದು ಕಾಪಿ, ನೀವೇನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೊಂದು ಕಾಪಿ. ಕಾಲೇಜಲ್ಲಿ ಸಮ್ಟೈಮ್ಸ್ 1 ಸೆಟ್ ತಗೊಳ್ತಾರೆ, 2 ಸೆಟ್ಸ್ ತಗೊಳ್ತಾರೆ, ಇಲ್ಲಾಂದರೆ ತಗೊಳ್ಳೋದೇ ಇಲ್ಲ. ಅದು ಕಂಪ್ಲೀಟಾಗಿ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಫ್ರೆಂಡ್ಸ್, ಓವರ್ಆಲ್ ಆಗಿ ನೀವು 4 ಸೆಟ್ಸ್ ಆಫ್ ಅಟೆಸ್ಟೆಡ್ ಕಾಪೀಸ್ನ ನೀವು ಮೇಂಟೈನ್ ಮಾಡಿದ್ರೆ ಬೆಸ್ಟ್. ಹಾಲ್ ಟಿಕೆಟ್ಟು, ಆಧಾರ್ ಕಾರ್ಡು ಮತ್ತು ರಿಸಲ್ಟ್ ಶೀಟ್, DCET ರಿಸಲ್ಟ್ ಶೀಟ್, ಈ 3 ಡಾಕ್ಯುಮೆಂಟ್ಸ್ ಮೇಲೆ ಅಟೆಸ್ಟೇಷನ್ ಮಾಡಿಸ್ಬೇಕಾ ಬೇಡವಾ? ಫ್ರೆಂಡ್ಸ್, ನೀವು ಹಾಲ್ ಟಿಕೆಟ್ಟು, ಆಧಾರ್ ಕಾರ್ಡು ಮತ್ತು DCET ರಿಸಲ್ಟ್ ಶೀಟ್, ಈ 3 ಡಾಕ್ಯುಮೆಂಟ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಡಾಕ್ಯುಮೆಂಟ್ಸಿನ ಮೇಲೆನೂ ನೀವು ಅಟೆಸ್ಟೇಷನ್ ಮಾಡಿಸ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲೇ ನಾನು ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೀವು ಹೋಗಿ ನೋಡ್ಬೋದು. ಆ್ಯಂಡ್ ಡೌಟ್ ನಂಬರ್ 5, ನಿಮ್ಮ ಹಾಲ್ ಟಿಕೆಟ್ ಲಾಸ್ಟ್ ಆಗಿದ್ರೆ ನೀವು ಏನು ಮಾಡಬೇಕು? ನಿಮ್ಮ ಹತ್ರ ಇನ್ ಕೇಸ್ ಏನಾದರೂ DCET ಹಾಲ್ ಟಿಕೆಟ್ ಲಾಸ್ಟ್ ಆಗಿದ್ರೆ ನೀವೇನು ಮಾಡಬೇಕಂತಂದ್ರೆ DCET KA ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಹೊಸ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಟ್ರೆ ಅದ್ರ ಮೇಲೆ ನಿಮ್ಮ ಒಂದು ಇನ್ವಿಜಿಲೇಟರ್ ಇಲ್ಲ, ಒಂದು ಸೈನ್ ಇರಲ್ಲ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಅದ್ರ ಮೇಲೇ ನೀವು ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳಿಬಿಟ್ಟು ಬರೆದ್ಬಿಟ್ಟು ನಿಮ್ಮ ಒಂದು ಸೈನ್ನ ಹಾಕಬೇಕಾಗುತ್ತೆ. ಆವಾಗ ಅದು ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಗುತ್ತೆ, ಅದು ವ್ಯಾಲಿಡ್ ಆಗಿರುತ್ತೆ. ಇನ್ ಕೇಸ್ ನೀವು ನೆಕ್ ಮೊಮೆಂಟಲ್ಲಿ ಬಂದಿದ್ದೀರಾ ಆ್ಯಂಡ್ ನಿಮ್ಮ ಒಂದು 1 or 2 ಕಾಪೀಸ್ ಅಟೆಸ್ಟೇಷನ್ ಮಾಡಿಸೋದು ಮಿಸ್ ಆಗಿದೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನು ಮಾಡಬೇಕು, ಕೆ ಅವ್ರು ಅಲೌ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು, ಇದು ಒಂದು ಡೌಟ್ ಇರುತ್ತೆ. ಇನ್ ಕೇಸ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅಟೆಸ್ಟೇಷನ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್ಡು, ಯಾವುದಾದ್ರೂ ಡಾಕ್ಯುಮೆಂಟ್ಸ್ 1 or 2 ಡಾಕ್ಯುಮೆಂಟ್ಸ್ ಮಿಸ್ ಆಗಿರುತ್ತೆ ಕ್ಯಾಶುವಲ್ ಆಗಿ. ಸೊ ಆವಾಗ ನೀವೇನು ಮಾಡಬೇಕಂತಂದರೆ ನೀವು ಮಿಸ್ ಆಗಿರೋ ಡಾಕ್ಯುಮೆಂಟ್ಸ್ ಮೇಲೆ ನೀವು ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಅದ್ರ ಕೆಳಗಡೆ ನೀವು ನಿಮ್ಮ ಒಂದು ಫುಲ್ ಸಿಗ್ನೇಚರ್ನ ನೀವು ಹಾಕಿದ್ರೆ ಆವಾಗ ಆ ಡಾಕ್ಯುಮೆಂಟ್ಸ್ ಆ ವ್ಯಾಲಿಡ್ ಆಗಿರುತ್ತೆ. ಇದು ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಆರ್ ಬೇರೆಯವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ನಾನು ಹೇಳ್ತಿಲ್ಲ. KA ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ KA ಅವರೇ ನಿಮಗೆ ಒಳಗಡೆ ಕರೆಸ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದಾಗ ಅವರೇ ಏನಾದರೂ ಅಟೆಸ್ಟೇಷನ್ ಮಿಸ್ ಆಗಿದ್ರೆ ಅವರೇ ಸೆಲ್ಫ್ ಅಟೆಸ್ಟೇಷನ್ ಮಾಡಿಸ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅಟೆಸ್ಟೇಷನ್ ಮಾಡಿಸ್ಬೇಕಾ ಬೇಡವಾ ಅನ್ನೋದು ಬಿಗ್ ಡೌಟ್ ಇರುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅಟೆಸ್ಟೇಷನ್ ಕಂಪಲ್ಸರಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಲಾಸ್ಟ್ ಡೌಟು, ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮದು ಎಕ್ಸ್ಪೈರ್ ಆಗಿರುತ್ತೆ, ಹೊಸ ಇನ್ಕಮ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಿರ್ತೀರಾ, ಬಟ್ ಆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಲ್ಲ. ಸೊ ಆವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಮಾಡಬೇಕು? ಹೊಸ ಇನ್ಕಮ್ ಸರ್ಟಿಫಿಕೇಟ್ಗೆ ಏನು ಅಪ್ಲೈ ಮಾಡಿರ್ತೀರಲ್ವ, ಹೊಸ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಿರುವಂತಹ ಒಂದು ಅಕ್ನಾಲೆಜ್ಮೆಂಟ್ ಇರುತ್ತೆ ನಿಮ್ಮ ಹತ್ರ. ಸೊ ಅದನ್ನು ಮತ್ತೆ ಓಲ್ಡ್ ಸರ್ಟಿಫಿಕೇಟ್, ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡನ್ನೂ ನೀವು ಕ್ಯಾರಿ ಓವರ್ ಮಾಡಿಕೊಂಡು ನೀವು KA ಅವ್ರಿಗೆ ತಿಳಿಸ್ಕೊಟ್ರೆ ಅವರು ನಿಮ್ಮ ಡಾಕ್ಯುಮೆಂಟ್ನ ಫೆಚ್ ಮಾಡಿಕೊಂಡು ಇವರು ನಿಮ್ಮ ಒಂದು ಅರೇಂಜ್ಮೆಂಟ್ ಆ್ಯಂಡ್ ನಿಮ್ಮ ಒಂದು ಡಾಕ್ಯುಮೆಂಟ್ನ ವ್ಯಾಲಿಡ್ ಮಾಡಿ ಆ್ಯಂಡ್ ಅದನ್ನು ಕನ್ಸಿಡರ್ ಮಾಡಿ ನಿಮ್ಮ ರಿಸರ್ವೇಷನ್ ಏನು ಬಂದಿರುತ್ತಲ್ವ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಪ್ರಕಾರ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಇದೇ ಥರ ವೀಡಿಯೋಸ್ ನಾವು ಮಾಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.